ಕೂಡ್ಲಿಗಿ ತಾಲೂಕಿನ ಹೊಸಳ್ಳಿ ಗ್ರಾಮದ ನಾಗೇಶ ಎಂಬ ರೈತನ ಬಳಿ ತನ್ನ ಪಿತ್ರಾರ್ಜಿತ ಆಸ್ತಿಗೆ ತಾನೇ ಮಾಲೀಕ ಎಂದು ಸೂಕ್ತ ದಾಖಲೆಗಳಿದ್ದರೂ ಸಹ ಕಿಡಿಗೇಡಿಗಳು ಉಳುಮೆಗೆ ಅಡ್ಡಿಪಡಿಸುತ್ತಿರುವ ಘಟನೆ ನಡೆದಿದೆ. ಇನ್ನು ನ್ಯಾಯಾಲಯದಲ್ಲಿ ಜಮೀನಿನ ಮಾಲೀಕ ನಾಗೇಶ್ ಅವರೇ ಎಂದು ಸಾಬೀತಾದರೂ ಸಹ ಅದೇ ಗ್ರಾಮದ ದುರ್ಗಮ್ಮ, ಅನ್ನಪೂರ್ಣ, ಜಯಣ್ಣ, ಭರಮಣ್ಣ, ನಾಗಪ್ಪ, ನಿಂಗಪ್ಪ ಹಾಗೂ ಮಹಾಲಿಂಗ ಅವರು ಗುಂಪು ಕಟ್ಟಿಕೊಂಡು ರೈತ ನಾಗೇಶ ಮತ್ತು ಅವರ ಕುಟುಂಬದವರಿಗೆ ದೈಹಿಕ ಮತ್ತು ಮಾನಸಿಕ ಹಿಂಸೆ ನೀಡುತ್ತಿದ್ದಾರೆ ಎಂದು ಕುಟುಂಬದ ಸಮೇತ ನಾಗೇಶ್ ಅವರು ಪೊಲೀಸರ ಮೊರೆ ಹೋಗಿದ್ದಾರೆ. ಅವ್ರಿಗೆಲ್ಲ ಕುಡಿಸೋದು ತಿನ್ಸೋದು ನಮ್ಮ ಮೇಲೆ ದೊಂಬಿ ಗಲಾಟೆ ಮಾಡ್ಸೋದು. ಅವ್ರ ಹೆಸರು ಎಲ್ಲಾರು ಹೇಳಿದ ಸರ್, ಇವಾಗ ಅಮ್ಮಜ್ಜ ನಾಗೇಶ್ ಅಂತ ಅವತ್ತು ನನ್ನ ಮೇಲೆ ಮೆಟ್ ತಂಡೋಡ್ತೀನಿ ಕೆರೆ ತಂಬಿಡ್ತೀನಿ ಅಂತ ಬಂದಾನ. ನಾನು ಅವ್ನು ಮಾತಾಡ್ಸಿಲ್ಲ, ಏ ನನ್ನ ಮಕ ನೋಡ್ಕೊಂತ ಅಡ್ಡಾಡ್ತಿ ಕೆರೆ ತಂಬಿಡ್ತೀನಿ ಮೆಟ್ ತಂಡೋಡ್ತೀನಿ ಅಂತ ಬಂದಾನ. ಇದಕ್ಕಿದ್ದಂಗ ಸಹಕಾಯಕಿ ಆಗಿ ನಾವು ಜೈಲಿಗೆ ಹೋಗಿ ಬಂದೀವಿ, ಜೈಲಿಗೆ ಹೋಗಿ ಬಂದ್ವಿ, ಯಾರನ್ನ ಬೇಕಾದ್ರೆ ಕೊಚ್ಚಿ ಕೊಚ್ಚಿ ಹಾಕ್ತೀವಿ ಅಂತ ಅಂದ್ರು. ಜನ ಜಾತ್ರೆ ಅಲ್ಲೇ ನಿಂತ್ಕೊಂಡು ನೋಡ್ತಾರ, ಒಬ್ರು ನಮ್ಮ ಹತ್ರ ಒಬ್ರು ಬರಂಗಿಲ್ಲ. ಊರು ನೋಡ್ ಸರ್, ಊರವ್ರು ಸಾಕ್ಷಿ ಹೇಳಕ್ ಊರವ್ರು ಎಲ್ಲ ಎದ್ರಿ ಬಿಡ್ತಾರ ಅವ್ರಿಗೆ, ಇಡೀ ಊರು ಎದುರೈತೆ ಅವ್ರಿಗೆ. ಯಾರು ಬರಲ್ಲ ಅಲ್ಲೇ ನಿಂತ್ಕೊಂಡು ನೋಡ್ತಾರ, ಯಾರು ಸಾಕ್ಷಿ ಬರಲ್ಲ, ಒಬ್ರು ಬರಂಗಿಲ್ಲ. ನಮ್ ಕಳ್ಳು ಬಳ್ಳಿ ಬರಲ್ಲ, ನಮ್ ರಿಲೇಷನ್ ಬರಲ್ಲ, ಯಾರ್ಯಾರು ಬರಲ್ಲ ಸರ್. ಅವಾಗ 20 ವರ್ಷದಿಂದ ನಮ್ ರಿಲೇಷನ್ ಬಂದ್ರೆ ಅವ್ರಿಗೆ ಒಂದು ಕೆಟ್ಟ ಅನ್ನರ್ ಸರ್. ಅವ್ರು ನಿನ್ ನಾನ್ ತಕ್ಕ ಯಾರು ಬರ್ಬೇಡ್ರಿ, ಯಾರು ಕೊಟ್ಟಾಗ ಒಂದ್ ಕೆಟ್ಟ ಹೆಸರು ತಕ್ಕಬೇಡ್ರಿ ಅಂತ ನಾನು ಒಬ್ಬಳ ಓರಾಡಿ ಸರ್. ಅಕ್ಕ ತಂಗಿ ಇವನು ಒಂದ್ ಸ್ವಲ್ಪ ದೊಡ್ಡ ನಿಂತ ಸರ್, ಇನ್ನಿದ್ದಾರೆಲ್ಲ ಸಣ್ಣ ಕೂಸು ಸರ್ ನಮ್ಮ ಯಜಮಾನ್ರು ಸತ್ತಾಗ. ಈಗ ನೀವು ಪೊಲೀಸರ ಸ್ಟೇಷನ್ ಹೋಗಿರಲ್ಲಮ್ಮ, ನೀವಲ್ಲಿ ನ್ಯಾಯ ಅಲ್ಲಿ ನ್ಯಾಯ ಕೇಳ್ತೀರಿ, ಅಲ್ಲಿ ನಿಮಗೆ ಏನೋ ಸ್ಪಂದಿಸಿದ್ರೆ ಸರಿ, ಅಲ್ಲಿ ಸ್ಪಂದಿಸಿಲ್ಲ ಅಂದ್ರೆ ಮುಂದೆ ಏನ್ ಮಾಡ್ತೀರಿ ನೀವು? ಮುಂದೆ ಹೋಗ್ತೀರಿ ಸರ್, ನಾವು ಮುಂದೆ ಏನು ಹೋಗಕ್ಕ ಹೋಗ್ತೀವಿ ಸರ್. ಮುಖ್ಯಮಂತ್ರಿ ತಕ ಹೋಗ್ತೀವಿ ಸರ್, ನಾವು ಮುಖ್ಯಮಂತ್ರಿ ಬೇಕಾದ್ರೆ ಕಂಡು ಬರ್ತೀವಿ. ಎಸ್ ಪಿ ಆಫೀಸ್ ಮುಂದೆ ಪ್ರತಿಭಟನೆ ಮಾಡ್ತೀವಿ, ಎಸ್ ಪಿ ಆಫೀಸ್ ಹತ್ರ ಪ್ರತಿಭಟನೆ ಮಾಡ್ತೀವಿ. ಅಲ್ಲಿ ಬೇಕಾದ್ರೆ ಅವಾಗ ಸಮೇತ ಅವಾಗ ಕೇಸ್ನಾಗ ಎಸ್ ಪಿ ಸಾಹೇಬರು ಬರ್ತಾರೆ. 6 ತಿಂಗಳು ಸರ್ ನಾನು ಬಡದ್ರ, ಅದು ನನ್ನ ಹೊಡೆದ್ರದ 6 ತಿಂಗಳು ಸರ್. ಅವಾಗ 6 ತಿಂಗಳು ಬಂದು ಗಳೆ ಹುಡ್ದಂಗಲ್ಲ, ಇವನ್ ಬಿಡಂಗಿಲ್ಲ, ನಾನು ಗಳೆ ಹುಡ್ದಂಗಲ್ಲ, ನನ್ನ ಬಂದು ಹೊಡೆದು ಕೇಸ್ ಅಂತ ಸರ್. ಸರ್ ನಾನು ಕಮ್ಯುನಿಸ್ಟ್ ಪಾರ್ಟಿ ಒಳಗಡೆ ಹೋಬಳಿ ಘಟಕದ ಅಧ್ಯಕ್ಷ ಆಯ್ತು ಸರ್. ನಾನು ಕಮ್ಯುನಿಸ್ಟ್ ಪಾರ್ಟಿ ಅಂದ್ರೆ ಜನರಿಗೆ ಯಾರೇ ಬಂದರೂ ನಾವು ನ್ಯಾಯ ಒದಗಿಸೋಕೆ ಹೋರಾಡ್ತಿದ್ದೀವಿ. ಬೇರೆಯವ್ರ ಪರವಾಗಿ ಎಕ್ಸಸ್ಸು, ಬೇರೆ ಜಾತಿ, ಬೇರೆ ಧರ್ಮ ಯಾರೇ ಬರಲಿ, ಬಟ್ ನಮಗೆ ಈ ಥರ ಹೋರಾಟಗಾರರಿಗೆ ಹಿಂಗೆ ಮಾಡಿದರೆ ಸಾಮಾನ್ಯ ಜನರಿಗೆ ಇನ್ನು ಎಂಥ ಕಿರುಕುಳ ಆಗ್ಬೋದು, ಇನ್ನು ಎಲ್ಲೆಲ್ಲಿ ಕಿರುಕುಳ ಆಗ್ಬೋದು ಈ ಸಮಾಜದೊಳಗಡೆ. DCSP ಅವರು ರಕ್ಷಣೆ ಕೊಡಬೇಕು. ಈಗ ಏನಿದ್ರು ಈ ನಮಗೆ ನೋಡಿ ಸರ್, ನಮಗೆ ಇವ್ರ ಕಡೆಯಿಂದ ನಮ್ಮ ಫ್ಯಾಮಿಲಿಗೆ ಜೀವ ಬೆಳಣಿಕೆ ಐತೆ. DCSP ಏನಿದ್ರೆ ನಮಗೆ ಹೊಲ್ದಕ್ಕೆ ಬರಕ್ಕೆ, ಬಿತ್ತಕ್ಕೆ, ಬೆಳೆಯಕ್ಕೆ, ಅರ್ಗಕ್ಕೆ ನಮಗೆಲ್ಲ ಪೊಲೀಸ್ ಸೆಕ್ಯೂರಿಟಿ ಬೇಕು. ಇಲ್ಲ ನಾವು ನಮಗೇನೋ ಅನುಭವತಾರೆ, ಈಗಿರ್ತಕ್ಕಂಥ ಅಧಿಕಾರಿಗಳು, ಈಗಿರ್ತಕ್ಕಂಥ ರಾಜಕಾರಣಿಗಳು, ಈಗಿರ್ತಕ್ಕಂಥ ವ್ಯವಸ್ಥೆನೇ ಕಾರಣ. ಪ್ರಕರಣದ ಸಂಬಂಧ PSI ಅಮರೇಶ್ ಅವರು ನ್ಯಾಯಾಲಯದ ಆದೇಶದನ್ವಯ ಕುಟುಂಬಕ್ಕೆ ರಕ್ಷಣೆ ನೀಡುವುದಾಗಿ ಭರವಸೆ ನೀಡಿದ್ದಾರೆ. ವೃಷಭೇಂದ್ರ, ಕನ್ನಡ TV, ಕೂಡ್ಲಿಗಿ.